ನಮಸ್ಕಾರ ವೀಕ್ಷಕರೇ, ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ಉಚಿತ ಪಠ್ಯಪುಸ್ತಕ ವಿತರಣೆ ಇವತ್ತಿನ ದಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಬೈಲಹೊಂಗಲ ಇವರ ವತಿಯಿಂದ ಸನ್ನಿ 2024-25 ಶೈಕ್ಷಣಿಕ ಸಾಲಿಗೆ 1-10 ತರಗತಿಯವರೆಗೆ ಇಲಾಖೆಯಿಂದ ಸರಬರಾಜಾದ ಉಚಿತ ಪಠ್ಯಪುಸ್ತಕಗಳನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದ ವತಿಯಿಂದ ನಗರದ ಎಪಿಎಂಸಿ ಆವರಣದಲ್ಲಿ ಇಂದು ವಿತರಿಸಲಾಯಿತು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಎನ್ ಪ್ಯಾಟಿ ಸಾಂಕೇತಿಕವಾಗಿ 2 ಶಾಲೆಗಳಿಗೆ ಪುಸ್ತಕ ವಿತರಿಸುವುದರ ಮೂಲಕ ಚಾಲನೆ ನೀಡಿದರು. ಇಂದು ಬೆಳವಡಿ ಬುಡರಕಟ್ಟಿ ಕ್ಲಸ್ಟರಿನ ಎಲ್ಲ ಶಾಲೆಗಳಿಗೆ ಪಠ್ಯಪುಸ್ತಕ ವಿತರಿಸಿ ಶಾಲೆಯ ಬಾಗಿಲಿನವರೆಗೆ ವಾಹನದ ಮೂಲಕ ತಲುಪಿಸುವ ವ್ಯವಸ್ಥೆಯನ್ನ ಮಾಡಲಾಯಿತು. ಇನ್ನು 3 ದಿನ ಉಳಿದ ಎಲ್ಲಾ ಕ್ಲಸ್ಟರ್ಗಳಿಗೆ ವಿತರಿಸುವಂತಹ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದ್ದು, ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಾತನಾಡಿ ಶಾಲಾ ಪ್ರಾರಂಭದ ದಿನವೇ ಮಕ್ಕಳಿಗೆ ಪಠ್ಯಪುಸ್ತಕವನ್ನ ವಿತರಿಸಿ ಸ್ವಾಗತಿಸಲು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಕ್ಷೇತ್ರ ಸಮನ್ವಯಾಧಿಕಾರಿ ಬಿಎನ್ ಕಸಾಳೆ, ಪಠ್ಯಪುಸ್ತಕ ನೂಡಲ್ ಅಧಿಕಾರಿ ಇಸಿಒ ಶ್ರೀ ಅಮೀರ್ ಅಹಮದ್, ಸಹಾಯಕ ನೂಡಲ್ ಅಧಿಕಾರಿ ಬಿಆರ್ಪಿ ಶ್ರೀ ಎಂಜಿ ನದಾಫ್, ಎಂಎನ್ ಕಾಂಬ್ಳೆ, ನೌಕರರ ಸಂಘದ ಅಧ್ಯಕ್ಷ ಶಿವಾನಂದ ಕುಡಸೋಮಣ್ಣವರ, ಶಿಕ್ಷಕರ ಸಂಘದ ಅಧ್ಯಕ್ಷ ಇಸ್ಮಾಯಿಲ್ ತಿಗಡಿ ಪುಸ್ತಕಗಳನ್ನು ವಿತರಿಸಿದರು. ಮಹೇಶ್ ಯರಗಟ್ಟಿ, ಎಬಿ ಅಂಗಡಿ, ರವಿ ತುರ್ಮರಿ, ಗೌಡಪ್ಪ ಪಾಟೀಲ್, ಅನಂತ ಮರಣ್ಣವರ್, ಜಗ್ಲಿ ಬನ್ನೆಪ್ಪಗೋಳ್, ಸುಲ್ತಾನ್ ಬಾಯಿ, ಡಿಎಸ್ ಪಾಟೀಲ್ ಹಾಗೂ ಎಲ್ಲ ಶಿಕ್ಷಣ ಸಂಯೋಜಕರು, ಬಿಆರ್ಪಿಗಳು ಹಾಗೂ ಸಿಆರ್ಪಿಗಳು, ಐಆರ್ಟಿಗಳು ಹಾಜರಿದ್ದು ಕಾರ್ಯನಿರ್ವಹಿಸಿದರು. ವ್ಯವಸ್ಥಿತವಾಗಿ ಪುಸ್ತಕ ವಿತರಿಸುವುದು ಕಂಡುಬಂದಿತು.